ಪ್ರೇಕ್ಷಕರ ಹಿಂದಿನ ಸಂಚಿಕೆಯಲ್ಲಿ ಹಣಗೇರಿಯ ಭೂತರಾಯ ಚೌಡೇಶ್ವರಿ ಸೈಯದ್ ಸಾದತ್ ದರ್ಗಾದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದೀರಿ ಹಾಗಾದರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ರಾಮಾಯಣ ಮತ್ತು ಮಹಾಭಾರತ ಇವೆರಡೂ ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾಗಿದ್ದು ರಾಮಾಯಣವು ಪಿತೃವಾಕ್ಯ ಪರಿಪಾಲನೆಯ ಮಹತ್ವವನ್ನು ಸಾರಿದ್ರೆ ಮಹಾಭಾರತವು ಮನುಷ್ಯನು ಕಷ್ಟಕಾಲದಲ್ಲಿಯೂ ಧರ್ಮ ಮಾರ್ಗವನ್ನು ಬಿಡದೆ ಹೇಗೆ ಜೀವನವನ್ನು ಸಾಗಿಸಬೇಕು ಎನ್ನುವ ಮಹಾನ್ ಪಾಠವನ್ನು ಜಗತ್ತಿಗೆ ಸಾರಿದೆ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮಹಾಭಾರತದ ನಂಟನ್ನು ಹೊಂದಿರುವ ವಿದುರಾಶ್ವತದ ನಾರಾಯಣ ಸ್ವಾಮಿ ದೇವಾಲಯವನ್ನು ದರ್ಶನ ಮಾಡಿ ಪುನೀತರಾಗೋಣ ವಿದುರಾಶ್ವತ ದೇಗುಲವನ್ನು ಪ್ರವೇಶಿಸುತ್ತಿದ್ದಂತೆಯೇ ಬ್ರಹ್ಮ ವಿಷ್ಣು ಮಹೇಶ್ವರರ ಚಿತ್ರವಿರುವ ಚಂದದ ಕಮಾನು ನಮ್ಮನ್ನ ದೇಗುಲದ ಒಳಗಡೆ ಸ್ವಾಗತಿಸುತ್ತೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಬರೀ ನಾಗರ ಕಲ್ಲುಗಳು ಕಾಣಿಸುವ ಈ ದೇಗುಲದ ಸುತ್ತಲೂ ಅಶ್ವತ್ಥ ಹಾಗೂ ಬೇವಿನ ಮರಗಳನ್ನು ಬೆಳೆಸಲಾಗಿದ್ದು ಸುಂದರವಾದ ಪರಿಸರದ ಮಧ್ಯದಲ್ಲಿ ಅಶ್ವತ್ಥ ನಾರಾಯಣನು ನೆಲೆ ನಿಂತು ಇಲ್ಲಿಗೆ ಬರುವ ಭಕ್ತರನ್ನ ಹರಸುತ್ತಿದ್ದಾನೆ ಮಹಾಭಾರತಕ್ಕೂ ಈ ಕ್ಷೇತ್ರಕ್ಕೂ ಬಿಡಿಸಲಾರದ ನಂಟಿದ್ದು ಇಲ್ಲಿರುವ ಮೂಲ ಅಶ್ವತ್ಥ ಮರವನ್ನು ಧೃತರಾಷ್ಟ್ರ ಮತ್ತು ಪಾಂಡುವಿನ ತಮ್ಮನಾದ ವಿದುರನು ನೆಟ್ಟು ಪೋಷಿಸಿದನು ಎಂದು ಹೇಳಲಾಗುತ್ತೆ ವಿದುರನು ನೆಟ್ಟಿದ್ದ ಅಶ್ವತ್ಥ ಮರವಿರೋದ್ರಿಂದ ಈ ಸ್ಥಳಕ್ಕೆ ವಿದುರಾಶ್ವತ್ಥ ಎನ್ನುವ ಹೆಸರು ಬಂದಿದೆ ಎಂದು ಹೇಳಲಾಗುತ್ತೆ ಇಲ್ಲಿನ ಅಶ್ವತ್ಥ ಮರವನ್ನ ಮೂಲಾತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪೇಣೆ ಅಗ್ರತಃ ಶಿವರೂಪಾಯ ವೃಕ್ಷ ರಾಜಾಯತೆ ನಮಃ ಎಂದು ಸನಾತನ ಶ್ಲೋಕಗಳಲ್ಲಿ ವರ್ಣಿಸಲಾಗಿದೆ ಸಂತಾನ ಸಮಸ್ಯೆ ನಾಗದೋಷ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೌಟುಂಬಿಕ ಕಲಹ ಇರುವವರು ಈ ಕ್ಷೇತ್ರಕ್ಕೆ ಬಂದು ಅಶ್ವತ್ಥ ಮರವನ್ನ ಪ್ರದಕ್ಷಿಣೆ ಹಾಕಿ ನಾಗರ ಕಲ್ಲನ್ನ ಪ್ರತಿಷ್ಠಾಪನೆ ಮಾಡುತ್ತೀವಿ ಅಂತ ಹರಕೆ ಹೊತ್ತುಕೊಂಡ್ರೆ ಅವರ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯಾಗಿದೆ ಇನ್ನು ಹೊಸದಾಗಿ ಮದುವೆಯಾದ ನವ ದಂಪತಿಗಳು ಇಲ್ಲಿಗೆ ಬಂದು ದೇವರನ್ನ ದರ್ಶನ ಮಾಡಿ ಪೂಜೆ ಮಾಡಿಸೋದ್ರಿಂದ ಅವರ ದಾಂಪತ್ಯ ಜೀವನ ಸುಖ ಸಂತೋಷದಿಂದ ಕೂಡಿರುತ್ತೆ ಎಂದು ಹೇಳಲಾಗುತ್ತೆ ಇಲ್ಲಿ ಅಶ್ವತ್ಥ ನಾರಾಯಣನ ಗುಡಿ ಸುತ್ತಲೂ ಗಣಪತಿ ಆಂಜನೇಯ ಭವಾನಿ ಶಂಕರ ಶ್ರೀರಾಮ ಶ್ರೀದೇವಿ ಭೂದೇವಿ ಹಾಗೂ ನವಗ್ರಹ ಗುಡಿಗಳನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆಯಂದು ಇಲ್ಲಿ ದೇವರ ರಥೋತ್ಸವವನ್ನ ನೆರವೇರಿಸಲಾಗ್ತಾ ಇದ್ದು ಈ ದಿನ ಲಕ್ಷಾಂತರ ಮಂದಿ ದೇವರನ್ನ ದರ್ಶನ ಮಾಡಿ ಪುನೀತರಾಗ್ತಾ ಇದ್ದಾರೆ ವಿದುರಾಶ್ವತವು ಕೇವಲ ಪೌರಾಣಿಕವಾಗಿ ಮಾತ್ರವಲ್ಲದೆ ಐತಿಹಾಸಿಕವಾಗಿಯೂ ವಿಶೇಷವಾದ ಮಹತ್ವವನ್ನ ಹೊಂದಿದ್ದು ಈ ಸ್ಥಳವು ದಕ್ಷಿಣ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧಿಯಾಗಿದ್ದು 1938ರಲ್ಲಿ ಹಲವಾರು ಪ್ರತಿಭಟನಾಕಾರರು ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಿದ್ದು ಅವರ ಶಿಲಾ ಸ್ಮಾರಕ ಹಾಗೂ ವೀರ ಸೌಧವನ್ನ ಇಲ್ಲಿ ನಿರ್ಮಿಸಲಾಗಿದೆ ಅತ್ಯಂತ ಪ್ರಾಚೀನವಾದ ಈ ದೇವಾಲಯವನ್ನ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ದರ್ಶನ ಮಾಡಬಹುದಾಗಿದ್ದು ಇಲ್ಲಿರುವ ನಾಗರ ಕಲ್ಲುಗಳಿಗೆ ಭಕ್ತಾದಿಗಳೇ ನೇರವಾಗಿ ಅರಿಶಿನ ನೀರಿನ ಅಭಿಷೇಕ ಕರ್ಪೂರಧಾರತಿಯನ್ನ ಮಾಡಬಹುದಾಗಿದೆ ವಿದುರಾಶ್ವತ ಈ ನಾರಾಯಣ ಸ್ವಾಮಿ ದೇವಾಲಯವು ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ ಎನ್ನುವ ಪ್ರದೇಶದಲ್ಲಿದ್ದು ಈ ಕ್ಷೇತ್ರವು ಬೆಂಗಳೂರಿನಿಂದ 87 ಕಿಲೋಮೀಟರ್ ಮೈಸೂರಿನಿಂದ 224 ಕಿಲೋಮೀಟರ್ ತುಮಕೂರಿನಿಂದ 73 ಕಿಲೋಮೀಟರ್ ಹಾಸನದಿಂದ 207 ಕಿಲೋಮೀಟರ್ ಶಿವಮೊಗ್ಗದಿಂದ 262 ಕಿಲೋಮೀಟರ್ ಗೌರಿಬಿದನೂರಿನಿಂದ 8 ಕಿಲೋಮೀಟರ್ ದೂರದಲ್ಲಿದೆ ತುಮಕೂರಿಗೆ ರಾಜ್ಯದ ಹಲವಾರು ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದ್ದು ತುಮಕೂರನ್ನ ತಲುಪಿ ಅಲ್ಲಿಂದ ಗೌರಿಬಿದನೂರಿಗೆ ತೆರಳಬೇಕು ನಂತರ ಗೌರಿಬಿದನೂರಿನಿಂದ ವಿದುರಾಶ್ವತ್ಥವನ್ನ ಸರ್ಕಾರಿ ಬಸ್ ಅಥವಾ ಖಾಸಗಿ ವಾಹನದ ಮೂಲಕ ಸುಲಭವಾಗಿ ತಲುಪಬಹುದಾಗಿದೆ
ಗೌರಿಬಿದನೂರು ಮತ್ತು ಹಿಂದೂಪುರವು ಈ ದೇಗುಲಕ್ಕೆ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ದೇವಸ್ಥಾನವನ್ನ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.